हेलो फ्रेंड्स शास्त्रीज किचन के स्वागत इवत्तु नानु सोप्पल्ली ओंदु टेस्टी अंड हेल्दी रेसिपी माड्ता इदीनि सोप्पिन चपाती अदक्के ओंदु अर्ध कट्टष्टु मेंत्य सोप्प तगोंडिदीनि मत्ते ओंदु चिक्क कट्टष्टु पालक सोप्प तगोंडिदीनि इदन्न चेन्नागि बिडिसिकोंडु तोळेदु इट्कोंडिदीनि एरडु सोप्पुनु मत्ते इदक्के ओंदु अर्ध केजि अष्टु गोधि हिट्टु तगोंडिदीनि बन्नि इदु चपाति हेंगे माडोदु अंत नोडोण ಈಗ ಒಂದು ಮಿಕ್ಸಿ ಜಾರ್ಗೆ ಮೆಂತ್ಯ ಸೊಪ್ಪು ಹಾಕೊಳ್ತಾ ಇದೀನಿ ಈಗ ಪಾಲಕ್ ಸೊಪ್ಪು ಹಾಕೊಳ್ತಾ ಇದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು 8 ರಿಂದ 10 ಹಸಿ ಮೆಣಸಿನಕಾಯಿ ಒಂದು ಸ್ವಲ್ಪ ಶುಂಠಿ ಹಸಿ ಶುಂಠಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಒಂದು 2 ಚಮಚ ಅಷ್ಟು ಜೀರಿಗೆ ಒಂದು ಸ್ವಲ್ಪ ಇಂಗು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ರುಬ್ಬಿಕೊಳ್ಳೋಣ ಸೊಪ್ಪಲ್ಲಿ ಇರೋ ನೀರು ಜೊತೆಗೆ ಸ್ವಲ್ಪನೇ ನೀರು ಹಾಕೊಳ್ಳೋಣ ಈಗ ಇದು ನುಣ್ಣಗೆ ರುಬ್ಬಿಕೊಂಡಾಗಿದೆ ಗೋಧಿ ಹಿಟ್ಟಿಗೆ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ರುಬ್ಬಿಕೊಂಡಿರೋ ಸೊಪ್ಪು ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚಪಾತಿಗೆ ನೀರು ಈ ಹಿಟ್ಟಿಗೆ ನೀರು ಹಾಕೋದು ಏನು ಬೇಕಿಲ್ಲ ನೋಡ್ಕೊಂಡು ಹಾಕೋಣ ಈ ಸೊಪ್ಪಿಂದ ಸರಿಯೋದ್ರೆ ಅದರಲ್ಲೇ ಕಲಸ್ಕೊಳ್ಳೋಣ ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಈಗ ಚಪಾತಿಗೆ ಹಿಟ್ ಕಲಸ್ಕೊಂಡಾಗಿದೆ ಇದನ್ನ ಒಂದು 10 ನಿಮಿಷ ಹಿಂಗೆ ಪಕ್ಕಕ್ಕೆ ಇಡೋಣ ಈಗ ಇದರಲ್ಲಿ ಸ್ವಲ್ಪ ಹಿಟ್ ತಗೊಳ್ಳೋಣ ಚಪಾತಿಗೆ ಆಗೋಷ್ಟು ಇದನ್ನ ಚೆನ್ನಾಗಿ ರೋಲ್ ಮಾಡ್ಕೊಂಡು ಚಪಾತಿ ಒತ್ತಿಕೊಳ್ಳೋಣ ಇದರಲ್ಲಿ ಈಗ ಚಪಾತಿ ನಾನು ಒತ್ತಿಕೊಂಡಿದ್ದೀನಿ ಈ ತರ ಈಗ ಇದನ್ನ ತವಾ ಮೇಲೆ ಹಾಕೋಣ ತವಾನ ಚೆನ್ನಾಗಿ ಹೀಟ್ ಮಾಡ್ಕೊಂಡ ಮೇಲೆ ಚಪಾತಿ ಇದರ ಮೇಲೆ ಹಾಕೋಣ ಈ ತರ ಈಗ ಇದು ಸ್ವಲ್ಪ ಒಂದ ಕಡೆ ಚೆನ್ನಾಗಿ ಬೇಯಲಿ ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದೀನಿ ಈಗ ಇನ್ನೊಂದು ಕಡೆ ಇದನ್ನ ಫ್ಲಿಪ್ ಮಾಡೋಣ ಈಗ ಇದಕ್ಕೂ ಸ್ವಲ್ಪ ತುಪ್ಪ ಹಾಕೋಣ ಇದು ಎರಡು ಕಡೆ ಚೆನ್ನಾಗಿ ರೋಸ್ಟ್ ಆಗಲಿ ಇನ್ನೂ ಒಂದು 2 ನಿಮಿಷ ಇದು ಹಿಂಗೆ ರೋಸ್ಟ್ ಆಗಬೇಕು ಈಗ ಇದು ಎರಡು ಕಡೆ ರೋಸ್ಟ್ ಆಗಿದೆ ಸೊಪ್ಪಿನ ಚಪಾತಿ ಆಗಿದೆ ಹೆಲ್ದಿ ಮತ್ತೆ ಟೇಸ್ಟಿ ಸೊಪ್ಪಿನ ಚಪಾತಿ ರೆಡಿ ಆಗಿದೆ ಇದು ತುಂಬಾ ಸಿಂಪಲ್ ರೆಸಿಪಿ ಇದನ್ನ ನಾನು ಪ್ಲೇನ್ ಕರ್ಡ್ಸ್ ಜೊತೆ ಮತ್ತೆ ಫ್ಲ್ಯಾಗ್ ಸೀಡ್ಸ್ ಚಟ್ನಿ ಪುಡಿ ಜೊತೆ ಸರ್ವ್ ಮಾಡಿದ್ದೀನಿ ಇದು ತುಂಬಾ ಸಿಂಪಲ್ ರೆಸಿಪಿ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಮಕ್ಕಳಿಗೆ ಸೊಪ್ಪು ತಿನ್ನಸೋದು ಇದರಲ್ಲಿ ತುಂಬಾ ಈಜಿ ಆಗುತ್ತೆ
सो ई रेसिपी ना नीवु ट्राई माडी निम सजेशन्स एंड कमेंट्स नंगे बरीरी थैंक यू फॉर वाचिंग प्लीज सब्सक्राइब टू द चैनल थैंक यू